ಈಗ ಎಂಟರ್ ಆದ್ವಿ ಸರ್ ಅರಮನೆಗೆ. ಹೌದು. ರಾಜ ತನ್ನ ಉದ್ಯಾನ ಅರಮನೆ ಮುಂದೆ ಉದ್ಯಾನವನದಲ್ಲಿ ಗಿಡ ಹೂವು ಇತ್ಯಾದಿ ಬೆಳ್ಕೊಳಕ್ ಮಾಡ್ಕೊಂಡಿದ್ದಂತ ಪಾಟ್ಸ್ ಇವು. ವಿಜಯನಗರದಲ್ಲಿ ಅರಮನೆ ಯಾವ ರೀತಿ ಇತ್ತು ಅಂದ್ರೆ ಅವನಿಗೆ ಕಣ್ಣಿಂದ ಎಲ್ಲಿ ನೋಡಿದ್ರು ಸಹ ಬಂಗಾರದ ಅರಮನೆ ತರನೇ ಕಾಣ್ತಾ ಇತ್ತು. ಇತ್ತೀಚೆಗೆ ಒಂದು 10 ವರ್ಷ ಕೆಳಗಡೆ ವಿಜಯ ವಿಠಲ ದೇವಸ್ಥಾನದ ಹತ್ರ ಗೋಪುರ ಪಕ್ಕದಲ್ಲೇ ಒಂದು 2 ಅಡಿ ಒಂದು 5 ಅಡಿ ತೋಡಿದ್ರು. ಅಲ್ಲಿ ಕೆಲವೊಂದು ಕಾಯಿನ್ಸ್ ಎಲ್ಲ ಗೋಲ್ಡ್ ಕಾಯಿನ್ಸ್ ಎಲ್ಲ ಸಿಕ್ಕು. ಈ ಕಟ್ಟಡದ ಆ ಕಡೆ ಭಾಗದಲ್ಲಿ ಒಂದು ನಮಗೆ ಪ್ರವೇಶ ದ್ವಾರ ಎಸ್ಕೇಪ್ ಗೇಟ್ ಅಂತಾನು ಕರೀತಾರೆ ಕೆಲವರು. ಯಾಕಂದ್ರೆ ಕೋಟೆಗೆ ಹೊಂದ್ಕೊಂಡಿದೆ ದ್ವಾರ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ. ಇದು ಒಂದು ದ್ವಾರ ನೋಡಿ, ಆಗಿನ ಕಾಲದ ಇಟ್ಟಿಗೆ ನೋಡಿ ಎಷ್ಟು ತೆಳುವಾಗಿದೆ. ಓಕೆ, ಬಹಳ ತೆಳುವಾಗಿದೆ. ಬ್ರೆಡ್ ಸ್ಲೈಸ್ ಇದಂಗಿದೆ, 100 ಪೌಂಡ್ ಬ್ರೆಡ್ ತಂದ್ರೆ ಅದರದ್ದು ಬ್ರೆಡ್ ಒಂದು ಪೀಸ್ ಇದಂಗಿದೆ. ಮತ್ತೆ ಉದ್ದ ಕೂಡ ಸೈಜ್ ನೋಡಿ ಸರ್ ಇಷ್ಟೇ. ಎಸ್ ಸೇಮ್ ಇದೆ. ಎಷ್ಟು ಸ್ಲಿಮ್ ಆಗಿದೆ ಅಂದ್ರೆ ಸರ್, ಈ ಇಟ್ಟಿಗೆನೆಲ್ಲ ಈಗ 4 ಇಂಚ್ ತಿಕ್ನೆಸ್ ಇರುತ್ತೆ. ಹೌದು, ಅದನ್ನ ಸುಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಕಷ್ಟ ಆಗುತ್ತೆ. ಜಾಸ್ತಿ ಇದೆ, ಉರುವಲ್ಬೇಕು. ಈ ತೆಳುವಾದಿರತಕ್ಕಂಥ ಬಹುಬೇಗ ಸುಡಬಹುದು ಸರ್. ಇವು ಎಷ್ಟು ಸುಡ್ತಾವೋ ಅಷ್ಟು ಸ್ಟ್ರಾಂಗ್ ಆಗುತ್ತೆ. 800 ವರ್ಷದ ಗಟ್ಟಿ ಸರ್ ಇದು ಇಟ್ಟಿಗೆ. 800 ವರ್ಷದ ಇಟ್ಟಿಗೆ ಇವತ್ತಿಗೂ ನಾವು ನೋಡ್ತಾ ಇದೀವಿ. ನೋಡಬಹುದು. ಮತ್ತೆ ಇದುವರೆಗೆ ನಾವು ಎಷ್ಟು ದೇವಾಲಯಗಳ ಮೇಲೆ ಗೋಪುರಗಳಾಗಿರ್ಬೋದು ಶಿಖರಗಳನ್ನೇನು ನೋಡಿದಲ್ಲ ಸರ್, ಅವೆಲ್ಲವೂ ನಿರ್ಮಾಣ ಆಗಿದ್ದು ಇದೇ ಇಟ್ಟಿಗೆ ಮೇಲೆ. ಕಟ್ಕೊಳ್ತೀವಿ ಒಂದು 40-50 ವರ್ಷ, ಇಲ್ಲಾಂದ್ರೆ ಇಟ್ಟಿಗೆ ಬಟ್ಟಿಗಳು ಅಂತ ಹೇಳ್ತಾರೆ. ಇಟ್ಟಿಗೆ ಬಟ್ಟಿ ಅಲ್ಲೆಲ್ಲ ನೋಡಿದ್ರೆ ಒಂದು ಮಳೆ ಅವರು ಸುಟ್ಟ ಮೇಲೆ ಒಂದು ಮಳೆ ಬಂತಂದ್ರೆ ಸುಟ್ಟಿದ ಇಟ್ಟಿಗೆನ ಕರ್ಗೋಗ್ಬಿಡುತ್ತೆ. ಒಂದು ವಾರದಲ್ಲಿ ಕರ್ಗೋಗ್ಬಿಡುತ್ತೆ. ಇದು ಎಷ್ಟೋ ಮಳೆಗಳು ಬಂದಿದ್ದಾವೆ, ಇದಕ್ಕೆ ಯಾವುದು ರಕ್ಷಣೆ ಇಲ್ಲ. ಆದ್ರೂ ನೋಡ್ಲಿಕ್ಕೆ ನಮಗೆ ಸಿಗ್ತಾ ಇದೆ ಅಂದ್ರೆ ಆಗಿನ ಕಾಲದ ಒಂದು ತಾಂತ್ರಿಕತೆ ಅಂದ್ರೆ ಟೆಕ್ನಿಕ್ ಯಾವ ರೀತಿ ಇತ್ತು ಅಂತೇಳಿ. ಗಟ್ಟಿಮುಟ್ಟಾದ ವಸ್ತುಗಳನ್ನೇ ಬಳಕೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಕಟ್ಟಡ ಕಟ್ಟಲಿಕ್ಕೆ. ಖಂಡಿತ ಖಂಡಿತ. ಅಲ್ಲ, ಅವಾಗ ರಾಜ ಒಬ್ಬನೇ ತಾನೆ ತನ್ನ ಡಿಸಿಷನ್. ಈಗ ಎಲ್ಲರೂ ಡಿಸಿಷನ್ ಅಲ್ಲ, ಎಲ್ಲರದ್ದು ಡಿಸಿಷನ್ ಕೇಳ್ಕೊಬೇಕು. ಪೆಟ್ರೋ ಬ್ರಿಡ್ಜ್ ಉದ್ಘಾಟನೆ ಮುಂದೆ ದಬಾಕೊಳ್ಳುತ್ತೆ. ನಿಜ ನೋಡಿ, ಆ ದ್ವಾರ ಆಯ್ತು. ಆ ದ್ವಾರ ಆದ ನಂತರ ನೆಕ್ಸ್ಟ್ ಈಗ ನೇರ ಪ್ರವೇಶ. ರೂಮ್ ಇದೆಯಲ್ಲ, ಏನಿಲ್ಲ ಇದು ಪ್ಯಾಸೇಜ್ ಸರ್. ಇದು ಕೂಡ್ಲಿಕ್ಕೆ ಕೆಲವರು ಸೈನಿಕರು ಇರ್ತಾರೆ, ಕೆಲವು ಸಖೀರ್ ಇರ್ತಾರೆ, ಅವ್ರಿಗೂ ಒಂದು ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಇಲ್ಲಿ. ಅವರು ಹೋಗಿ ಅಲ್ಲೇ ನೇರವಾಗಿ ರಾಜನ ಅರಮನೆ ಆವರಣದಲ್ಲಿ ಕೂತ್ಕೊಳ್ಳಿಕ್ಕೆ ಕಾಲ ಕಳೀಲಿಕ್ಕೆ ಅವಕಾಶ ಇದ್ದಿಲ್ಲ. ಅವ್ರದ್ದು ಒಂದು ಸೆಕ್ಷನ್ ಬೇರೆ ಇರುತ್ತೆ. ಸಖಿಯರು ಸರ್ವೆಂಟ್ಸ್ ರಾಜ ಅಲ್ಲಿಂದ ಕೂಗಿದ ತಕ್ಷಣ ಅವ್ರಿಗೆ ಕಿವಿ ಕೇಳ್ಸಂಗೆ ಇರಬೇಕು. ಅವ್ರು ನೇರವಾಗಿ ಹಾಗೆ ರಾಜನ ಅರಮನೆಗೆ ಹೋಗ್ತಾ ಇದ್ರು. ಆ ಥರದ ಒಂದು ವ್ಯವಸ್ಥೆ ಇದ್ಬೋದು ಅಂತೇಳಿ ನೋಡಿ. ಇದು ಕೊನೆಯ ದ್ವಾರ ಅಂತೇಳಿ ಈ ದ್ವಾರ ದಾಟಿದ್ರೆ ನಮಗೆ ನೇರವಾಗಿ ರಾಜನ ಅರಮನೆಗೆ ಹೋಗ್ತೀವಿ ಸರ್. ಈಗ ಹರಿಹರನ ಅರಮನೆ ಆವರಣಕ್ಕೆ ಪ್ರವೇಶ ಇದು. ಈಗ ನಮಗೆ ಅರಮನೆ ಕಾಣಿಸುತ್ತೆ. ಬಹುಶಃ ನನಗನ್ಸ ಝಡ್ ಪ್ಲಸ್ ಗಿನ್ನ ಇನ್ನ ಯಾವ್ಯಾವ ಪ್ಲಸ್ ಇವು ಝಡ್ ಪ್ಲಸ್ ಹಿಂಗಿಲ್ಲ ಬಿಡಿ. ಪ್ರಧಾನಮಂತ್ರಿಗಳ ಅರಮನೆ ಇರಲ್ಲ. ವೀರ ಹರಿಹರನ ಅರಮನೆ ಕಾಣಿಸ್ತು ಕಣ್ಣಿಗೆ. ಈಗ ಕನ್ಫ್ಯೂಷನ್ ನೋಡಿ, ಈಗ ಎಲ್ಲ ವಾಸ್ತು ಪ್ರಕಾರಕ್ಕೆ ಕಟ್ಕೊಂಡಿದ್ದಾರೆ ಅಂತ. ಇದು ಪೂರ್ವ ದಿಕ್ಕಾಗುತ್ತೆ, ನಾವು ನಿಂತ್ಕೊಂಡಿರೋದು ಪೂರ್ವದಿಂದನೇ ಪ್ರವೇಶ ದ್ವಾರ. ಅಲ್ಲಿ ಮಹಾದ್ವಾರನು ಪೂರ್ವಕ್ಕೆ ಇದೆ, ಎಂಟ್ರೆನ್ಸು ಇಲ್ಲಿ ಮೆಟ್ಲು ಸಹ ಪೂರ್ವಕ್ಕೆ ಬರುತ್ತೆ. ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲೇ ಇವರು ಒಂದು ದ್ವಾರಬಾಗಿಲುಗಳನ್ನ ಅಳವಡಿಸ್ಕೊಂಡಿದ್ರು ಅಂತ. ಇಲ್ಲಿ ನಮ್ಮ ಭಾಗದಾಗಾದ್ರೂ ಅಷ್ಟೇ, ಪೂರ್ವ ಮತ್ತು ಉತ್ತರಕ್ಕೆ ಜಾಸ್ತಿ ನಾವು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಳ್ತೀವಿ. ಇದನ್ನ ಗಂಗೆ ದಿಕ್ಕು ಅಂತ ಹೇಳ್ತೀವಿ. ನೀರರಿತಕ್ಕಂಥ ದಿಕ್ಕು ಇದು ಅಂತೇಳಿ. ಗಂಗೆ ದಿಕ್ಕು ತುಂಬಿದ್ರೆ ಉತ್ತರ ತಗೋದಲ್ಲ, ಹಂಗಾಗಿ ನಾವು ಗಂಗೆ ದಿಕ್ಕನ್ನ ಆಯ್ಕೆ ಮಾಡ್ಕೋತೀವಿ. ಸರಿ, ಎಲ್ಲಿ ಇವ್ರ ಬಾಗ್ಲು? ಈಗ ನೆಕ್ಸ್ಟ್ ಅಲ್ಲಿ ಪೂರ್ವಕ್ಕೆ ಹೋಗೋಣ. ಅದಕ್ಕೂ ಮುಂಚೆ ಉದ್ಯಾನವನ ನೋಡ್ಕೋಣ. ರಾಜನ್ ಗಾರ್ಡನ್, ಗಾರ್ಡನ್ ಗುಲಾಬಿ ತೋಟ. ಗುಲಾಬಿ ತೋಟ ಇದು ರಾಜನ ಅರಮನೆ ಮುಂದೆ ಗಾರ್ಡನ್. ಗಾರ್ಡನ್ ಇದು, ಇಷ್ಟು ಪ್ಯಾಸೇಜ್ ಇತ್ತು. ಈ ಪ್ಯಾಸೇಜ್ ಸೀಲಿಂಗ್ ಓಪನ್ ಆಗಿತ್ತು. ಹೌದು, ಈ ಸೆಕ್ಷನ್ ಓಪನ್ ಇರುತ್ತೆ, ಯಾಕಂದ್ರೆ ಹೂಗಳೆಲ್ಲ ಬೆಳಿಬೇಕಲ್ಲ ಉದ್ಯಾನವನದಲ್ಲಿ. ಹೌದು, ಇದು ಎಕ್ಸ್ಕವೇಟ್ ಮಾಡಿದ ಮಣ್ಣು, ಇದು ಶೇಖರಣೆ ಆಗಿರೋದು. ಈ ಪಾಟ್ಗಳೆಲ್ಲ ತೆಗೆದಾಗ ಆ ಶೇಖರಣೆ ಆಗಿ ಇಲ್ಲೇ ಹಾಕಿದ್ದಾರೆ. ಇವು ಪಾಟ್ಸ್ ಸರ್, ರಾಜ ಉದ್ಯಾನವನದ ಪಾಟ್ಗಳು. ಪಾಟ್ಗಳು ಇವು ಗುಲಾಬಿ ಪ್ರಿಯ ಆಗಿದ್ದ ಅಂತೇಳಿ. ಯಾಕಂದ್ರೆ ನಮಗೆ ಬಾರ್ಬೋಸಾನ್ನು ಬರ್ತಾನೆ, ಅವನು ಬಾರ್ಬೋಸಾನ್ನು ಬಂದು ಬರಿತಾನೆ, ವಿಜಯನಗರದ ಮಾರುಕಟ್ಟೆಗಳು ವಿಶೇಷವಾಗಿದ್ವು, ಪ್ರತಿಯೊಬ್ಬರು ಅಲ್ಲಿ ಮಾರುಕಟ್ಟೆಗೆ ವ್ಯಾಪಾರ ಮಾಡ್ಲಿಕ್ಕೆ ಬರ್ತಕ್ಕಂಥವ್ರು ವಿವಿಧ ಬಗೆಯ ಹೂಗಳನ್ನು ತರ್ತಾ ಇದ್ರು, ರಾಶಿಗಟ್ಟಲೆ ಹಾಕಿ ವ್ಯಾಪಾರ ಮಾಡ್ತಾ ಇದ್ರು ಅಂತ ಹೇಳ್ತಾನೆ. ಹಂಗಾಗಿ ಇಲ್ಲಿ ಗುಲಾಬಿ ಹೂವಿನ ತೋಟದ ಸಂಖ್ಯೆ ಜಾಸ್ತಿ ಇತ್ತು ಈ ಭಾಗದಲ್ಲಿ. ನಾನು ಆಗಲೇ ಹೇಳಿನಲ್ಲ ಸರ್, ಅಬ್ದುಲ್ ರಜಾಕ್ ಅವರು ಇದನ್ನು ಎಷ್ಟರ ಮಟ್ಟಿಗೆ ವರ್ಣನೆ ಮಾಡ್ಯಾರ ಅಂದ್ರೆ, ಗುಲಾಬಿ ಹೂವು ಎಲ್ಲ ಮಾರುಕಟ್ಟೆಗಳಲ್ಲಿ ಸಿಗ್ತಿತ್ತಂತೆ. 7 ಮಾರ್ಕೆಟಲ್ಲಿ ಗುಲಾಬಿ ಹೂವು ಸಿಗ್ತಿತ್ತು. ಆ ಮಾರುಕಟ್ಟೆಯಲ್ಲಿ ದಾಟಿ ಹೊಂಡ್ರೆ ಗುಲಾಬಿ ಹೂವಿನ ಒಂಥರ ಸ್ಮೆಲ್ ಬರ್ತೈತಂತೆ. ಹಾಂ,
ಅವರು ಡಿಮ್ಯಾಂಡ್ ಹೆಂಗಿತ್ತು ಸರ್ ಅವರು ಒಂದು ಕ್ವಾಲಿಟಿ ವೈಸ್ ಇರ್ತಾ ಇದ್ದು ಆ ಕ್ವಾಲಿಟಿ ವೈಸ್ಗೆ ಅದನ್ನ ರೋಸ್ನ ತಗೊಳ್ಳಿಕ್ಕೆ ಬರ್ತಕ್ಕಂಥವ್ರ ಸಂಖ್ಯೆನೂ ಜಾಸ್ತಿ ಇತ್ತು ಅಂತೇಳಿ ಅಂದರೆ ಈ ಹೂವಿಗೆ ಜಾಸ್ತಿ ಬೆಸ್ಟ್ ಕ್ವಾಲಿಟಿ ಸಿಗ್ತಾ ಇತ್ತು ಅಂತೇಳಿ ಓಕೆ ಈಗಲೂ ಸಹ ಅಷ್ಟೇ ನಮ್ಮ ಈ ಭಾಗದ ತುಂಗಾಭದ್ರಾ ನದಿ ತೀರದಲ್ಲಿ ಬೆಳೀತಕ್ಕಂಥ ಭತ್ತಕ್ಕೆ ವಿಶ್ವ ಒಂದು ಮನ್ನಣೆ ಸಿಕ್ಕಿದೆ ಅಷ್ಟೊಂದು ಕ್ವಾಲಿಟಿ ಭತ್ತ ಇಲ್ಲಿ ಸಿಗುತ್ತೆ ಅಂತೇಳಿ ಓಕೆ ಈ ಭಾಗದಿಂದ ಭತ್ತ ಭಾಳ ಕಡೆ ಸಪ್ಲೈ ಹೋಗುತ್ತೆ ವೆರಿ ನೈಸ್ ಅಂದರೆ ನೋಡಿ ಸ್ನೇಹಿತರೆ ಇದು ರಾಜ ತನ್ನ ಉದ್ಯಾನ ಅರಮನೆ ಮುಂದೆ ಉದ್ಯಾನವನದಲ್ಲಿ ಗಿಡ ಹೂವು ಇತ್ಯಾದಿ ಬೆಳ್ಕೊಳಕ್ಕೆ ಮಾಡ್ಕೊಂಡಿದ್ದಂಥ ಪಾಟ್ಸ್ ಇವು ಸರ್ ಇದು ಮೇಡಪ್ ಆಫ್ ಇಟ್ಟಿಗೆ ನೋಡಿ ಇಲ್ಲಿ ಕಾಣಿಸ್ತದೆ ಸರ್ ಸೇಮ್ ಇಟ್ಟಿಗೆ ಮತ್ತೆ ಇನ್ನೊಂದು ನೀರಾವರಿ ಸಿಸ್ಟಮ್ ನೋಡಿ ಸರ್ ಈ ಗಿಡಕ್ಕೆ ದಿನನಿತ್ಯ ಅವಕ್ಕೆ ಪಾಟ್ ತಗೊಂಡು ಇಲ್ಲಿ ನೀರು ಹಾಕಿ ಎತ್ತಳಿಲ್ಲ ಅದು ಒಂದು ಕಡೆಯಿಂದ ನೀರು ಹಾಕಿಬಿಟ್ಟು ಕಾಲು ನೀರು ಹರಿಸಿದ್ರೆ ಸ್ಟೆಪ್ ಬೈ ಸ್ಟೆಪ್ ಅದು ಕಾಲುವೆ ಹಂಗೆ ತುಂಬಿಕೊಂಡು ತುಂಬಿಕೊಂಡು ಬರ್ತಾರೆ ಹಂಗೆ ಒಂದೊಂದೇ ಗುಂಡಿಗೆ ಹಾಕಂಗಿಲ್ಲ ಇಲ್ಲ ಇಲ್ಲ ನೀರು ಹರ್ಕೊಂತ ಹೋಗೋದು ನಾವು ಪ್ರಾರಂಭದಲ್ಲಿ ಪ್ರವೇಶ ದೂರದಲ್ಲಿ ಕಾಲುವೆ ನೋಡಿದ್ವಲ್ಲ ಆ ಕಾಲುವೆ ಕಂಟಿನ್ಯೂಷನ್ ಆಗಿದೆ ಅಲ್ಲಿ ಬಂದ್ಬಿಟ್ಟಿದೆ ಕಾಲುವೆ ಅದು ನೀರಾವರಿ ಸಿಸ್ಟಮ್ ಬಗ್ಗೆ ನಾವು ನೋಡಿದ್ರೆ ಸರ್ ಅಲ್ಲಿ ಎಷ್ಟು ಅದ್ಭುತವಾಗಿ ಮಾಡ್ಕೊಂಡಿದ್ದಾರೆ ಅಂದ್ರೆ ನಾವು ನಿನ್ನೆ ಸಾಯಂಕಾಲ ಅಷ್ಟ ಕೋಣಾಕೃತಿಯ ನೀರಿನ ಮಂಟಪ ಹತ್ರ ನೋಡಿದ್ದೀವಿ ಇಲ್ಲಿ ಇದನ್ನ ಲಾಕ್ ಯಾವ ರೀತಿ ಮಾಡ್ತಿದ್ರು ಅಂತ ನೋಡಿ ಸರ್ ಅಲ್ಲಿ ಈಗ ಈ ಇದಕ್ಕೆ ನೀರು ಬಿಡಬೇಕಾಗಿದೆ ಇವಾಗ ಇಲ್ಲಿ ಲಾಕ್ ಮಾಡಿಬಿಡೋದು ಈ ಇದಕ್ಕೆ ಕಂಪ್ಲೀಟ್ ಆಗಿ ನೀರು ಹೋಗುತ್ತೆ ಇದಾಯ್ತ ಮತ್ತೆ ಇದನ್ನ ಈ ಕಡೆ ಹಾಕಿಬಿಡೋದು ಮತ್ತೆ ನೀರು ಮುಂದಕ್ಕೆ ಬರುತ್ತೆ ಉದಾಹರಣೆಗೆ ಸುಮ್ಮನೆ ಡೊಮಿಕಲ್ ಇದು ಇಲ್ಲಿ ಇದನ್ನ ಹಿಂಗೆ ಇಟ್ಬಿಟ್ಟು ಲಾಕ್ ಮಾಡಿದ್ರೆ ನೀರು ಪೂರ್ತಿ ಇಲ್ಲಿ ತಿರುಗುತ್ತೆ ಒಂದಕ್ಕೆ ಬಂದ್ರೆ ಸಾಕಲ್ಲ ಸರ್ ಸಾಕು ಒಂದು ಕಂಟಿನ್ಯೂಷನ್ ಹೋಗುತ್ತೆ ಸರ್ ಪಾಟ್ ಎಂಡ್ ಆಗೋವರೆಗೂ ನೋಡ್ತಾರೆ ಅದು ಯಾವಾಗ ಡೆಡ್ ಲೈನ್ ಪಾಟ್ ತುಂಬಿತು ಅಂದಾಗ ಇಲ್ಲಿ ನೀರು ಬಂದ್ ಮಾಡ್ಕೊಳ್ತಾನೆ ಅಷ್ಟೇ ಮುಂದಿನ ಲೈನ್ ಮತ್ತೆ ಮುಂದಿನ ಪಾಟಿಗೆ ಕಂಟಿನ್ಯೂಷನ್ ಕೊಡ್ತಾನೆ ಸರ್ ಎಷ್ಟು ಲೇಬರ್ ಉಳಿದೈತೆ ಸರ್ ತುಂಬಾ ಈಗೆಲ್ಲ ನಮ್ಮ ಕೃಷಿ ಹೌದು ಈಗ ಕೃಷಿ ಎಲ್ಲ ನಮ್ಮ ಕಡೆ ಹೀಗೇನೆ ಮಾಡೋದು ಒಟ್ಟು ಒಂದ್ ಕಡೆ ಭತ್ತದ ಸಾಲಿಗೆ ಹೌದು ಒಂದು ಒಂದು ಅಕ್ಕಂಡು ಒಂದು ಪ್ಲಾಟ್ ತುಂಬಬೇಕು ಅಂದ್ರೆ ಒಂದ್ ಕಡೆ ಕೆನಲ್ ಮಾಡಿರ್ತಾನೆ ಆ ಕೆನಲ್ ಬಿಟ್ಬಿಟ್ರೆ ಒಂದು ಪ್ಲಾಟ್ ತುಂಬೋಗುತ್ತೆ ನೀರು ಅದು ತುಂಬಿದ್ನ ನೆಕ್ಸ್ಟ್ ಇದು ಬದುವನ್ನು ಒಡ್ಡಾಕ್ತಾನೆ ನೆಕ್ಸ್ಟ್ ಬೇರೆ ಬದು ತೆಗಿತಾರೆ ಅವಾಗ ನೆಕ್ಸ್ಟ್ ಬೇರೆ ಇದಕ್ಕೆ ಪ್ಲಾಟ್ ಹೋಗುತ್ತೆ ಹಾಗೆ ಅವ್ರು ತೋರಿಸ್ಕೊಟ್ಟಿದ್ದೆ ಎಲ್ಲ ಕಂಟಿನ್ಯೂ ನಮಗೆ ಹಳೇದೆಲ್ಲ ನೋಡ್ತಾ ಹೋದ್ರೆ ನಮಗೆ ಹೊಸದು ಯಾವುದು ಇಷ್ಟ ಆಗಲ್ಲ ಸರ್ ಹಳೇದು ಹಳೇದೇ ಅದು ಓಲ್ಡ್ ಇಸ್ ಗೋಲ್ಡ್ ಗೋಲ್ಡೇ ಅದು ಅಲ್ಲ ಸರ್ ಈ ತರದ್ದು ನಾವು ನಮ್ಮ ಮನೆ ಮುಂದೆ ಮಾಡ್ಕೊಳಕ್ಕೆ ಇನ್ನು ಯೋಚನೆ ಮಾಡೋಕೆ ಇಲ್ಲ ನೋಡಿ ಒಂದ್ಸಲ ಒಂದು ಇದಕ್ಕೆ ಹಾಕಿದ್ಮೇಲೆ ಹೋಗ್ಬೇಕು ಅಂತ ನಾವಿನ್ನು ಇವತ್ತಿಗೆ ನಾವೇನ್ ಮಾಡ್ತಾ ಇದೀವಿ ಹೇಳಿ ಅಂಗಡಿಲಿ ಹೋಗಿ ಆ ಮಣ್ಣಿನ ಪಾಟು ಅದೇ ಮೂವಬಲ್ ಪಾಟ್ ತಂದು ಇಟ್ಕೊಂಡು ಅವಾಗ ಮಣ್ಣು ಹಾಕಿ ಹಿಂಸೆ ತಗೊಂಡು ಇದಕ್ಕೆ ನೀರು ಬಿಟ್ಟು ಇದಕ್ಕೆ ನೀರು ಬಿಟ್ಟು ಮಾಡ್ತಾ ಇದೀವಿ ಅದಕ್ಕೆ ಮಣ್ಣು ತೆಗಿಬೇಕು ಹಾಕಬೇಕು ಮತ್ತೆ ಅದನ್ನ ತೂತ್ ಮಾಡಿ ಅದನ್ನ ನೀರು ಎಕ್ಸ್ಟ್ರಾ ನೀರು ಆಚೆ ಬರಂಗ್ ಮಾಡಿ ಸರ್ ಇನ್ನೊಂದು ಆ ಪಾಟ್ಗಳನ್ನ ನಾವು ಈಗ ಮನೆಯಲ್ಲಿ ಬೆಳಿತೀವಲ್ಲ ಆ ಪಾಟ್ಗಳಿಗೆ ಬೇರ್ ಬಿಡಲು ಅವಕಾಶಗಳೇ ಸಿಗೋದಿಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಮಾತ್ರ ಅದು ಬೇರ್ ಬಿಡುತ್ತೆ ಅಷ್ಟು ಮಾತ್ರ ಗಿಡ ಆಗುತ್ತೆ ಇಲ್ಲಿ ಆಗಲ್ಲ ಇಲ್ಲಿ ಭೂಮಿಯನ್ನೇ ಅಗೆದ್ಬಿಟ್ಟಿದ್ದಾರೆ ಅವರು ಭೂಮಿಯನ್ನು ಅಗೆದ್ಬಿಟ್ರೆ ಭೂಮಿ ತಳಭಾಗದಲ್ಲಿ ಎಷ್ಟೇ ಬೇರುಗಳು ಹೋಗ್ಬಿಡ್ತಾರೆ ಅವರಿಗೆ ಪ್ರೋಟೀನ್ಸ್ ಜಾಸ್ತಿ ಸಿಗುತ್ತೆ ಒಳ್ಳೊಳ್ಳೆ ಕ್ವಾಲಿಟೀಸ್ ಹೂ ಎಲ್ಲ ಸಿಗುತ್ತೆ ಹೂ ಮತ್ತು ಒಳ್ಳೆ ಸುಗಂಧ ಭರಿತವಾದಂತಹ ಗಾಳಿ ಗಾಳಿ ಜೊತೆಗೆ ಹೂವಿನ ಸುವಾಸನೆ ಕೂಡ ಇವೆಲ್ಲ ನಮಗೆ ಸಿಗ್ತಾ ಇದ್ದಿಲ್ಲ ಸರ್ ಇವು ನಮಗೆ ಕುರು ಹೂಗಳೇ ಸಿಗ್ತಾ ಇದ್ದಿಲ್ಲ ಇದ್ರ ಮೇಲೆ ಮಣ್ಣು ಮಣ್ಣೆಲ್ಲ ಮುಚ್ಕೊಂಡು ಹೋಗಿತ್ತು ಯಾವಾಗ ಅವ್ರು ದಿನಚರಿ ಬರ್ದ್ರಲ್ಲ ಈ ಬಾರ್ಬೋಸನ್ ಅವರು ಬಂದರು ಡೊಮಿಂಗೋ ಪಯಾಸನ್ ಅನ್ನು ಬರ್ತಾನೆ ಅವನ ಅರಮನೆ ಬಗ್ಗೆ ವರ್ಣನೆ ಮಾಡ್ತಾನೆ ಸರ್ ಏನು ಮಾಡಿದ್ದಾನೆ ವಿಜಯನಗರದಲ್ಲಿ ಅರಮನೆ ಯಾವ ರೀತಿ ಇದ್ದು ಅಂದರೆ ಅವನಿಗೆ ಕಣ್ಣಿಂದ ಎಲ್ಲಿ ನೋಡಿದ್ರು ಸಹ ಬಂಗಾರದ ಅರಮನೆ ಥರನೇ ಕಾಣ್ತಾ ಇತ್ತು ಅಂತ ಹೇಳ್ತಾನೆ ಬರೇ ಬಂಗಾರದ ಅರಮನೆ ಗೋಲ್ಡನ್ ಪ್ಯಾಲೇಸ್ ಇತ್ತು ಅಂತ ಹೇಳ್ತಾರೆ ಅಂದರೆ ನಾವು ಇಮೇಜ್ ಮಾಡ್ಕೋಬೇಕು ಹೆಂಗಂದರೆ ಅಷ್ಟೊಂದು ಗೋಲ್ಡ್ ಸಿಗ್ತಾ ಇದ್ದಿಲ್ಲ ಇತ್ತು ಅದು ಮಾರಾಟಕ್ಕೆ ಇಟ್ಕೊಂಡಿದ್ರು ತಮ್ಮ ಕೆಲವು ಆಭರಣಗಳಿಗೆ ಉಪಯೋಗ ಮಾಡ್ಕೊಳ್ತಾ ಇದ್ರು ಮನೆ ಕಟ್ಕೋಬೇಕಂದ್ರೆ ಕಟ್ಟಿಗೆ ಜಾಸ್ತಿ ಬಳಕೆ ಮಾಡಿದ್ದಾರೆ ಆ ಕಟ್ಟಿಗೆಯ ಮೇಲೆ ಈ ಮೋಲ್ಡ್ ಅಂತ ನೋಡಿ ತಗಡುಗಳು ಆ ಮೋಲ್ಡ್ ಅಂದರೆ ಬಂಗಾರದ ಒಂದು ಮೋಲ್ಡನ್ನು ಫಿನಿಶಿಂಗ್ ಟಚ್ ಕೊಟ್ಟಿರ್ತಾರೆ ಅಂತೇಳಿ ಹಂಗಾಗಿ ಅವ್ನ ಕಣ್ಣಿಂದ ನೋಡಿದ ತಕ್ಷಣ ಒಂಥರ ಗೋಲ್ಡ್ ಪ್ಯಾಲೇಸ್ ತರ ಬಂಗಾರದ ಅರಮನೆಗಳ ಕಂಡಿವಿ ನೋಡಿದ್ದೀವಿ ಅನ್ನೋ ಫೀಲು ಅಂದ್ರೆ ಅಷ್ಟು ಅದ್ಭುತ ಒಳಗಡೆ ಹೋದ ತಕ್ಷಣ ಒಂದು ಕಲಾಕೃತಿಯನ್ನು ನೋಡ್ಬೇಕಂದ್ರೆ ಬಹಳ ಖುಷಿ ಆಗ್ತಾ ಇತ್ತು ಅದನ್ನ ನೆನ್ಸ್ಕೊಂಡ್ರೆ ನಮಗೆ ಈಗ ಒಂಥರ ಅದಕ್ಕೆ ನಾನು ಮೊನ್ನೆ ಫಸ್ಟ್ ಡೇ ನಿಮಗೆ ಭಾವುಕನಾದ್ಯ ಅಂತ ಹೇಳಿದೆ ಆ ಕತೆಗಳನ್ನ ಓದಿ ಅದನ್ನ ತಿಳ್ಕೊಂಡ್ಮೇಲೆ ಅದು ಯಾವಾಗಲೂ ಲಾಸ್ ಆಗುತ್ತಲ್ಲ ಅದು ನನ್ಗೆ ಅದು ಏನೋ ಗೊತ್ತಿಲ್ಲ ಅದು ಭಾವುಕತೆ ಅದು ನಿರಂತರವಾಗಿ ಹಾಳಾಗಿದ್ರೆ ಏನಾಗ್ತಿರಲಿಲ್ಲ ಸರ್ ಒಂದೇ ಬಾರಿಗೆನ ಇಷ್ಟು ದೊಡ್ಡ ವೈಭವ ಇತ್ತಲ್ಲ ಒಂದೇ ಬಾರಿಗೆ ಹಾಳಾಗಿ ಹೋಗಿಬಿಡತ್ತಲ್ಲ ಹದಿನೈದು 1565ರಲ್ಲಿ ತಾಳಿಕೋಟೆ ಆದ್ಮೇಲೆ ಇಲ್ಲಿ ಈ ಭಾಗದಲ್ಲಿ ಆಡಳಿತ ಕಡಿಮೆ ಆದ್ರೂ ಸಹ ಕಂಟಿನ್ಯೂಷನ್ ಆಗಿ ಪೆನಗೊಂಡದಲ್ಲಿ ದಾಳಿ ನಡೀತಾನೆ ಇರುತ್ತೆ ಸತತವಾಗಿ ಅಹಮದ್ನಗರದ ಸುಲ್ತಾನರು ಅಲ್ಲಿ ಒಬ್ಬ ಎರಡನೇ ರಂಗರಾಯ ಅಂತ ಹೇಳ್ತಾರೆ ಅವನ ಮೇಲೆ ಕಂಟಿನ್ಯೂಷನ್ ಆಗಿ ಯಾಕಂದ್ರೆ ಇಲ್ಲಿ ಆಡಳಿತ ಮಾಡಲಿಕ್ಕೆ ಅಷ್ಟು ಪೂರ್ತಿ ಧ್ವಂಸ ಆಗಿ ಹೋಗಿರುತ್ತೆ ಏನೂ ಉಳಿದಿರೋದಿಲ್ಲ ಇಲ್ಲಿ ಇರ್ತಕ್ಕಂಥ ಸೈನಿಕರು ಸಹ ಆ ಸೋತೋದ್ಮೇಲೆ ತಮ್ಮ ತಮ್ಮ ಊರುಗಳಿಗೆ ಹೋಗ್ಬಿಡ್ತಾರೆ ಇನ್ನು ರಾಜನೇ ಇಲ್ಲ ಇನ್ನು ನಮ್ಗೆ ಮಾಡಲಿಕ್ಕಾದ್ರೆ ಏನಿದೆ ನಮ್ಗೆ ನೋಡ್ಲಿಕ್ಕೆ ಏನಿದೆ ಅಂತೇಳಿ ಅಂಥ ಸಂದರ್ಭನ ಅವ್ರು ಬಳಕೆ ಮಾಡಿಕೊಂಡು ಯಥೇಚ್ಛವಾಗಿ ಈ ಸಾಮ್ರಾಜ್ಯವನ್ನು ನಾಶ ಮಾಡ್ತಾರೆ ಅಂತೇಳಿ
ಸೊ ಪೆನುಕೊಂಡಗೂ ಪೆನುಕೊಂಡಗೆ ಇಲ್ಲಿನ ರಾಜರು ಅಳಿಯ ರಾಮರಾಯ ಯುದ್ಧದಲ್ಲಿ ಸಾಯ್ತಾನೆ ತಾಳಿಕೋಟೆ ಕದನದಲ್ಲಿ. ಸೊ ಇಲ್ಲಿ ಉಳ್ಕೊಂಡಿದ್ದಂತ ಅಳಿಯ ರಾಮರಾಯನ ತಮ್ಮಂದ್ರು ಇಲ್ಲಿಂದ ಎಲ್ಲ ಗಂಟು ಮೂಟೆ ಕಟ್ಕೊಂಡು ಪೆನುಕೊಂಡ ಓಡ್ತಾರೆ. ಇಲ್ಲ ಇವರಿಗೆ ಒಂದು ನಾಲ್ಕು ಜನ ಕಸಿನ್ ಬ್ರದರ್ಸ್ ಇರ್ತಾರೆ, ಅವರಿಗೆ ಒಂದೊಂದು ಭಾಗದಲ್ಲಿ ಒಬ್ಬೊಬ್ಬ ರಾಜನಾಗಿ ಆಯ್ಕೆ ಮಾಡಿರ್ತಾರೆ. ಕೇಂದ್ರ ಸ್ಥಾನದಲ್ಲಿ ರಾಮರಾಯ ಇರ್ತಾನೆ. ಈ ಕೇಂದ್ರ ಸ್ಥಾನದಲ್ಲಿ ಯಾವಾಗ ರಾಮರಾಯ ಯುದ್ಧದಲ್ಲಿ ಸತ್ತು ಹೋದ್ಮೇಲೆ ಈಗ ಅಲ್ಲೆಲ್ಲ ಅವನ ಆಳ್ವಿಕೆ ಚೆನ್ನಾಗಿರುತ್ತೆ. ಅಚ್ಯುತರಾಯ ಇರ್ಬೋದು ಅಥವಾ ಎರಡನೇ ರಂಗರಾಯ ಇರ್ಬೋದು, ಅವ್ರದ್ದು ಆಳ್ವಿಕೆ ಚೆನ್ನಾಗಿದ್ದಾಗ ಇಲ್ಲೇ ಸಾರ್ವಜನಿಕರು ಏನು ಮಾಡ್ತಾರೆ, ಈ ಭಾಗದಾಗ ನಮ್ಮ ರಾಜ ಸತ್ತು ಹೋದ್ನಪ್ಪ, ಇನ್ನು ಇನ್ನೊಬ್ಬ ರಾಜ ಇದ್ದಾನೆ ಇವ್ರ ತಮ್ಮ ಇದ್ದಾನೆ, ಅಲ್ಲೋಗೋಣ ಅಲ್ಲಾದರೂ ನಮಗೆ ರಕ್ಷಣೆ ಸಿಗುತ್ತೆ ಅಂತೇಳಿ. ಹಾಗಾಗಿ ಇಲ್ಲಿರ್ತಕ್ಕಂಥ ಸಾರ್ವಜನಿಕರು, ಯಾಕಂದರೆ ಈಗ ಒಂದೇ ಒಬ್ಬನೇ ಮೇಂಟೈನ್ ಮಾಡಲಿಕ್ಕಾಗಲ್ಲ, ಎಲ್ಲ ಒಂದು ಸಮುದಾಯಗಳನ್ನ ಇಟ್ಕೊಂಡು ಒಂದು ಸೈನ್ಯವನ್ನು ಕಟ್ಟಿರ್ತಾನೆ. ಅಂಥ ಸಮುದಾಯಗಳು ಕೈ ಕೊಟ್ಟಾಗ ಏನಾಗುತ್ತೆ, ಇಲ್ಲಿ ರಕ್ಷಣೆ ಇಲ್ದಂಗಾಗುತ್ತೆ. ಸಣ್ಣ ರೌಡಿ ಸಹ ದೊಡ್ಡ ರೌಡಿ ತರ ದೊಡ್ಡ ಧಾನ ಆಗ್ಬಿಡ್ತಾನೆ. ಹೌದು, ಯಾಕಂದ್ರೆ ರಾಜರ ಆಳ್ವಿಕೆ ಮಾಡ್ಬೇಕು, ಕೃಷ್ಣದೇವ ಆಳ್ವಿಕೆ ಮಾಡ್ಬೇಕಾದ್ರೆ ಒಂದು ಸಣ್ಣ ಕಳತನ ಆದ್ರೂ ಸಹ ಅವನಿಗೆ ದೊಡ್ಡ ಪನಿಷ್ಮೆಂಟ್ ಸಿಗ್ತಾ ಇತ್ತು ಅಂತೇಳಿ. ಅಂತ ಕಟ್ಟುನಿಟ್ಟಿನ ಒಂದು ಕಾನೂನು ಇಟ್ಟು ಆ ಪನಿಷ್ಮೆಂಟ್ ಬಗ್ಗೆ ಬರೀತಾರೆ ಸರ್, ಅದನ್ನ ನೆಕ್ಸ್ಟ್ ಅಲ್ಲಿ ಆನೆ ಎಲಿಫೆಂಟ್ ಸ್ಲಾಬ್ ಇದೆಲ್ಲ ಅಲ್ಲಿ ಹೇಳ್ತೀನಿ. ಅಂತ ಒಂದು ಇದನ್ನ ಇಟ್ಕೊಂಡು ಮಾಡಿದ್ದಾರೆ. ಯಾವಾಗ ರಾಜ ಸತ್ತು ಹೋಗ್ತಾನೆ ಅಂದ್ಮೇಲೆ ನನ್ನ ಮಗ ಜಗ್ಗಿ ಹೊಡಿತಿದ್ದಲ್ಲೇ ಅವನು ಓದಲೆ ನಮ್ದೇ ನೋಡ ನಡಿಲೆ, ಹಿಂಗೆ ಹಿಂಗೆ ದೌರ್ಜನ್ಯಕ್ಕೆ ಒಳಗಾಗುತ್ತೆ. ದೌರ್ಜನ್ಯಕ್ಕೆ ಒಳಗಾದ ಸಣ್ಣ ಪುಟ್ಟ ಡಕಾಯತ್ರುಗಳೆಲ್ಲ ಈ ಸ್ಥಳವನ್ನು ಕೆಲವರು ಲೂಟಿ ಮಾಡ್ಕೊಳ್ತಾರೆ ಸಂಪೂರ್ಣವಾಗಿ. ಯಾಕಂದ್ರೆ ಫ್ರೀಡಮ್ ಇಲ್ಲಿ ಯಾರು ರಕ್ಷಣೆ ಮಾಡಲಾರ್ದು ಇಲ್ದಂಗಾದಾಗ ಇಲ್ಲಿಗೆ ಬರ್ತಾರೆ, ಬಂದಂಥವರೆಲ್ಲರೂ ಮತ್ತೆ ದಾಳಿ ಆದಮೇಲೆ ಇಲ್ಲಿರ್ತಕ್ಕಂಥ ಸಂಪತ್ತನ್ನು ಲೂಟಿ ಮಾಡ್ತಾರೆ. ನೆಕ್ಸ್ಟ್ ವಿಜಯನಗರ ಇಲ್ಲಿಗೆ ಮುಗೀತು ಅಂತ ಬಿಟ್ಟು ಇನ್ನು ಇವರ ಕಸಿನ್ ಬ್ರದರ್ಸ್ ಎಲ್ಲೆಲ್ಲ ಆಳ್ವಿಕೆ ಮಾಡ್ತಾರೆ. ಪೆನಗೊಂಡಲ್ಲಿದ್ದ ನಮಗೆ ಚಂದ್ರಗಿರಿ ಪೆನಗೊಂಡಲ್ಲಿದ್ದ ಕಂಟಿನ್ಯೂಷನ್ ಸಿಗುತ್ತೆ ಅಪ್ ಟು 17th ಶತಮಾನದವರೆಗೂ ನಮಗೆ ಅಲ್ಲಿ ಉಲ್ಲೇಖಗಳು ಸಿಗುತ್ತೆ ಸರ್. ಅಲ್ಲಿಯೂ ಸಹ ಭಾಳ ದಾಳಿಗಳಾಗುತ್ತೆ. ಆ ದಾಳಿಯನ್ನು ಮತ್ತೆ ನೆಕ್ಸ್ಟು ಆ ಭಾಗದ ರಾಜರು ಅಲ್ಲಿ ಇರತಕ್ಕಂಥ ಪಾಳೆಗಾರರು ಮತ್ತೆ ಅವ್ರನ್ನ ಹಿಮ್ಮೆಟ್ಟಿಸ್ತಾರೆ ಅಂತೇಳಿ. ಓಕೆ, ಬಟ್ ಆ ಪೆನ್ಕೊಂಡ ಚಂದ್ರಗಿರಿ ಸೋಲಿಲ್ಲ ಅವರು? ಸೋಲಿಲ್ಲ ಸರ್, ಯಾಕಂದರೆ ಅಲ್ಲಿ ಬಹಳಷ್ಟು ಒಂದು 3-4 ಬಾರಿ ಪದೇ ಪದೇ ದಾಳಿ ಮಾಡ್ತಾನೆ. ಶಾಂತಿ ಒಪ್ಪಂದಕ್ಕಾಗಿ ಹಲವಾರು ಸಾರಿ ರಾಜ ಅವ್ರಿಗೆ ಹೇಳ್ತಾನೆ ಶಾಂತಿ ಒಪ್ಪಂದ ಮಾಡ್ಕೊಳ್ಳೋಣ ಅಂತೇಳಿ, ಕೇಳಲ್ಲ. ಅವ್ರಿಗೆ ಹೆಂಗಂದ್ರೆ ನಾನು ಈಗ ಅಲ್ಲಿ ಸೋತು ಹೋಗಿದ್ದೆ ಮೇನ್ ಹೆಡ್ ಆಫೀಸು, ಇವ್ರನ್ನ ಎಷ್ಟೊತ್ತು ಕಟ್ಟಾಕೋದಂದಾಗ ನೆಕ್ಸ್ಟ್ ಅಲ್ಲಿಯ ಪಾಳೆಗಾರರು ಎಲ್ಲರೂ ಒಗ್ಗಟ್ಟಾಗಿ ಆ ಪೆನಗೊಂಡ ಸಂಸ್ಥಾನ ಉಳ್ಕೊಳ್ಳಿಕ್ಕೆ ಬಹಳ ಸಹಾಯ ಮಾಡ್ತಾರೆ ಅಂತೇಳಿ. ಮತ್ತು ಇನ್ನೊಂದು ಸರ, ಇಲ್ಲಿರ್ತಕ್ಕಂಥ ಈ ನಗರದಲ್ಲಿ ಎಷ್ಟು ಅಂತೇಳಿ ನೋಡಿ, ಇಲ್ಲಿ ಡೊಮಿಂಗೊ ಪೊಯೆಸ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಆ ಕಾಲದಲ್ಲಿ ಮಧ್ಯಗಿನ ಕಾಲದಲ್ಲಿ ಅಂದರೆ 15-16 ಶತಮಾನದಲ್ಲಿ ಜನಸಂಖ್ಯೆ ವಿಜಯನಗರ ಕಾಲದಲ್ಲಿ 500,000 ಜನಸಂಖ್ಯೆ ಇತ್ತು ಸರ್. ಇಲ್ಲಿ ಹಂಪಿಲೆ ಹಂಪಿಲೆ ಈ ಒಂದು ಏನು ನಗರ ಪ್ರದೇಶ ಏನು ಬರ್ತೈತೆ ಇಲ್ಲಿ ಏನೋ ಕ್ಯಾಪಿಟಲ್ ಸಿಟಿ 5 ಲಕ್ಷ. ಯಾವಾಗ ದಾಳಿ ಆಗುತ್ತಲ್ಲ, ದಾಳಿ ಆದಂಥ ಸಂದರ್ಭದಲ್ಲಿ ಎಷ್ಟೋ ಜನ ಇಲ್ಲಿಂದ ಪಲಾಯನ ಮಾಡಿಬಿಡ್ತಾರೆ. ಆ ಪಲಾಯನ ಮಾಡಿದವರೆಲ್ಲ ಬೇರೆ ಬೇರೆ ಕಡೆಯಿಂದ ಎಕ್ಸ್ಟೆಂಡ್ ಆಗಿ ಹೋಗಿಬಿಡ್ತಾರೆ ಅವರೆಲ್ಲ. ಅಂದರೆ ನೀವು ಹೇಳೋದೇನು ಸರ್, ಇಲ್ಲಿನ ಲೂಟಿಯನ್ನು ಅಥವಾ ಇಲ್ಲಿನ ಧ್ವಂಸ, ಇಲ್ಲಿನ ಈ ಒಂದು ಅರಾಜಕತೆಯನ್ನು ಸೃಷ್ಟಿಸಿದ್ದು ಆ ದಾಳಿಕೋರರು ಅಥವಾ ಅವ್ಯಾರೋ ಅಂತಾರಲ್ಲ, ಅವ್ರಿಗಿಂತ ಮುಖ್ಯವಾಗಿ ಇಲ್ಲಿನ ಸ್ಥಳೀಯರೇ. ಸ್ಥಳೀಯರು ಅನ್ನೋದಕ್ಕಿಂತ ಈಗ ನೋಡಿ, ಈಗ ಒಂದು ಉದಾಹರಣೆ, ಒಂದು ನಮ್ಮ ಇದು ಹಿಂದೂ ಧರ್ಮವನ್ನು ಸಾಮ್ರಾಜ್ಯವನ್ನು ಕಾಪಾಡಲಿಕ್ಕೆ ಹುಟ್ಟಾಕಿರ್ತಕ್ಕಂಥ ನಾಡು. 1565 ಹಿಂದೂ ಮತ್ತು ಮುಸ್ಲಿಮರ ನಡುವೆ ಒಂದು ದೊಡ್ಡ ಯುದ್ಧನೇ ಆಗೋಯಿತು. ಆ ಯುದ್ಧದಲ್ಲಿ ಆದಮೇಲೆ ಈಗ ಬಹುಮನಿಯವ್ರ ಬಗ್ಗೆ ಕೆಲವೊಂದು ಆ ರಾಜರ ಬಗ್ಗೆ ಒಂದು ಆಡಳಿತದ ಬಗ್ಗೆ ಬೇರೆ ಬೇರೆ ಇದೆ. ಇಲ್ಲಿಲ್ಲ ಮೂರ್ತಿ ಒಂದು ಪೂಜೆ ಮಾಡ್ತಕ್ಕಂಥ ವ್ಯಕ್ತಿತ್ವ ಜಾಸ್ತಿ ಇತ್ತು ಇಲ್ಲಿ. ಆ ಮೂರ್ತಿ ಒಂದು ಪೂಜೆಯನ್ನು ಧ್ವಂಸ ಮಾಡಲಿಕ್ಕೆ ಈ ಸ್ಥಳಕ್ಕೆ ಲಗ್ಗೆ ಇಡ್ತಾರೆ ಅಂತೇಳಿ. ಇಲ್ಲಿ ಲಗ್ಗೆ ಇಟ್ಟು ಇಲ್ಲಿರ್ತಕ್ಕಂಥ ದೇವಸ್ಥಾನಗಳನ್ನ ಕೆಲವರು ಅವರು ಲಾಸ್ ಮಾಡಿದರೆ, ಕೆಲವರು ಸ್ಥಳೀಯರು ಸಹ ಲಾಸ್ ಮಾಡಿದ್ದಾರೆ. ಕೆಲವರು ನಿಧಿಗಳರು ಅಂತ ಹೇಳ್ತಾರೆ, ನಿಧಿ ಆಸೆಗಾಗಿ. ಯಾಕಂದರೆ ನಮ್ಮ ಸಂಸ್ಕೃತಿ ಇದೆ, ಒಂದು ಯಾವುದೇ ಮನೆ ಒಂದು ಕಟ್ಟ್ರಿ ನೋಡಿ, ಮನೆ ಕಟ್ಟಬೇಕಾದ್ರೆ ಒಂದು ದ್ವಾರಬಾಗಲದಲ್ಲಿ ಸಣ್ಣ ಚಿನ್ನದೇನೋ ಹಾಕ್ತೀವಿ. ವಿಜಯನಗರ ಕಾಲದಲ್ಲಿ ಸುವರ್ಣಯೋಗ ಕಂಡಂಥ ನಾಡು ಇದು. ಒಂದು ಅವರು ದೇವ್ರ ಬಗ್ಗೆ ಜಾಸ್ತಿ ಭಕ್ತಿ, ದೇವ್ರ ಕೆಳಗಡೆ ಅವ್ರು ತಿಳ್ಕೊಂಡಿದ್ದೇನು ಅಂದರೆ ಒಳ್ಳೊಳ್ಳೆ ಮುತ್ತು ರತ್ನ ಬಂಗಾರ ಎಲ್ಲಿಟ್ಟಿರ್ತಾರೆ ಅಂದರೆ ದೇವ್ರ ಕೆಳಗಡೆ ಇಟ್ಟಿರ್ತಾರೆ ಅಂತೇಳಿ. ಆ ಒಂದು ಒಂದು ಮೆಂಟಾಲಿಟಿ ಇಟ್ಕೊಂಡು ಮೂರ್ತಿ ಎಲ್ಲಿ ಪ್ರತಿಷ್ಠಾಪನೆ ಆಗಿದ್ದಾವೆ ಪ್ರತ್ಯೇಕವಾಗಿ, ಅಂಥವನ್ನೆಲ್ಲವೂ ನಾಶ ಆಗ್ತಾ ಹೋಗಿದ್ದಾವೆ. ಕೆಲವು ಅರ್ಧ ಅವ್ರು ನಾಶ ಮಾಡಿದ್ದಾರೆ ಅಂತಾರೆ, ಕೆಲವರು ನಿಧಿಗಳರು ಸಹ ಆ ನಿಧಿ ದೋಚಲಿಕ್ಕೆ ಕೆಲವರು ಮೂರ್ತಿನ ಎಲ್ಲ ಹಾಳು ಮಾಡಿದ್ದಾರೆ ಅಂತ. ಉದಾಹರಣೆಗೆ ಕಡಲೆಕಾಳು ಗಣೇಶ, ಅದು ಹೊಟ್ಟೆ ನೋಡಿ, ಅಖಂಡ ಬಂಡೆಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಶಿಲ್ಪಕಲೆಗಳು ನೋಡ್ಲಿಕ್ಕೆ ಸಿಗ್ತಾ ಇದ್ದಾವೆ. ಪ್ರತ್ಯೇಕವಾಗಿ ಮೂರ್ತಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದಾರೋ ಅವೆಲ್ಲ ಸಂಪೂರ್ಣ ನಾಶ ಆಗಿದೆ. ಉದಾಹರಣೆಗೆ ಹೌದು, ಈಗ ಹಜಾರಾಮ ದೇವಸ್ಥಾನ ಇದೆ, ಅದು ಪ್ರತ್ಯೇಕವಾದ ಮೂರ್ತಿ ಇತ್ತು, ಅದು ನಾಶ ಆಗಿದೆ. ಕೃಷ್ಣ ದೇವಾಲಯ, ಅದು ಪ್ರತ್ಯೇಕ ಮೂರ್ತಿ. ವಿಜಯ ವಿಠಲ ದೇವಸ್ಥಾನ, ಅದು ಮೂರ್ತಿ, ಪ್ರತ್ಯೇಕವಾದ ಮೂರ್ತಿ. ಆ ಥರ ಸರ್ ನೋಡಿ, ಇದೆಲ್ಲ ಆ ಕಾಲದ ಗಾರೆ. ಎಸ್ ಸರ್, 600 ವರ್ಷದ ಗಾರೆ ಇವತ್ತಿಗೂ ಇದೆ. ಹೌದು, ಈಗ ನಮ್ಮ ಕೆಲವು ರಾಜಕಾರಣಿಗಳಿದಾರಲ್ಲ, ಕೆಲವು ಕಾಂಟ್ರಾಕ್ಟರ್ಸ್ ಇದಾರೆ, ಅವ್ರು ಇದನ್ನ ನೋಡಿ ಹೆಂಗೆ 600 ವರ್ಷದಿಂದ ಇದೆ, ಆ ಥರದ ಒಂದು ಮಾಡೋಕ್ಕಾಗಲ್ಲ. ಯಾಕೆ ಆಗ್ತಾನೆ ಇರ್ತಾರೆ,
ಈಗಿಂದೆಲ್ಲ ತುಂಬಾ ಚೈನಾಗ ಹೋಗಿ ಸ್ಟಡಿ ಮಾಡಿದೆ ಇನ್ನೊಂದು ಸ್ಟಡಿ ಮಾಡಿದೆ ಅಂತ ಇದ್ರ ತಾನೆ ಸ್ಟಡಿ ಮಾಡ್ಬೇಕು ಗಾರೆ ಹಂಗೆ ಇದೆ ಬನ್ನಿ ಮೆಟ್ಲ ಕಡೆ ಪೂರ್ವದ ವಾರದಿಂದ ಬಂದೆ ಪೂರ್ವದ ವಾರದಲ್ಲಿ ಬಂದ್ಮೇಲೆ ನಮಗೆ ಇಲ್ಲಿ ಎರಡು ವೇದಿಕೆಗಳು ಮುಂಭಾಗದಲ್ಲಿ ಇಲ್ಲಿ ನೋಡಿ ನಾಲ್ಕು ಪಿಲ್ಲರ್ಸ್ ಇದೆ ಇದು ನಮಗೆ ಕೃಷ್ಣದ ಒಂದು ಪ್ಯಾಲೇಸ್ ಹತ್ರ ಹೋದಾಗ ಇದ್ರ ಮೇಲ್ಗಡೆ ಒಂದು ಕಲ್ಲಿನ ಹಾಸಿಗೆ ಒಂದು ಕಲ್ಲಿನ ಒಂದು ಕಟ್ಟೆ ಇತ್ತು ಅದು ಬಹಳ ಅದ್ಭುತವಾಗಿದೆ ಕೃಷ್ಣದೇವರ ಹೌದು ಇಲ್ಲಿ ಕಟ್ಟೆ ಇತ್ತು ಅಂತೇಳಿ ಈ ಕಡೆ ಒಂದು ಆ ಕಡೆ ಒಂದು ರಾಜ ತನ್ನ ಆವರಣ ಅಂದರೆ ಈ ವರಾಂಡದಲ್ಲಿ ಬಂದು ಹೊರಗಡೆ ಚೇರ್ ಮೇಲೆ ಕೂತ್ಕೋತೀವಲ್ಲ ಉದ್ಯಾನವನದಲ್ಲಿ ಒಂದು ಕಟ್ಟೆ ಥರ ನಿರ್ಮಾಣ ಮಾಡಿಕೊಂಡಿದ್ರೆ ಇಲ್ಲಿ ಕೂಡಲಿಕ್ಕೆ ಒಂದು ವ್ಯವಸ್ಥೆ ಗಾಳಿ ಸೇವನೆಗೆ ಹೌದು ಇಲ್ಲಿ ಕಟ್ಟೆ ಹಾಕೊಂಡು ನಾಲ್ಕು ಪಿಲ್ಲರ್ ಇರುತ್ತೆ ಆ ಕಡೆ ಇದು ಒಂಥರ ಮಂಚ ಇದು ಇದೊಂದು ಇದು ಕಟ್ಟೆ ಈ ಪಾರ್ಕಲ್ಲಿ ಹಾಕಿರ್ತಾರಲ್ಲ ಆ ಥರ ಕುತ್ಕೊಂಡು ಇದ್ರ ಬ್ಯೂಟಿ ನೋಡೋದು ಅಲ್ಲಿ ಶ್ರೀಕೃಷ್ಣ ದೇವರಾಯನ ಅರಮನೆ ಹತ್ರ ಚೆನ್ನಾಗಿದೆ ಸರ್ ಅದು ನಾಲ್ಕು ಪಿಲ್ಲರ್ ಕೆಳಗಡೆ ಮೇಲೆ ಕಲ್ಲಿನ ಸ್ಲ್ಯಾಬ್ ಓಕೆ ಆಮೇಲೆ ರಾಜ ವಾಕ್ ಮಾಡ್ತಾ ಇದ್ದೀನಿ ಅನ್ಸುತ್ತೆ ಸಂಜೆ ಹೊತ್ತು ಇರ್ಬೋದು ಈಗ ಎಂಟ್ರ್ ಆದ್ವಿ ಸರ್ ಅರಮನೆಗೆ ಹೌದು ಹಾಂ ನೋಡಿ ಇಲ್ಲಿ ಅಲ್ಲಿ ಒಂದು ಮೆಟ್ಲಿದ್ದಾವೆ ಅದು ಪ್ಯಾರಾಪಿಟ್ ವಾಲ್ ಅಂತ ಹೇಳ್ತಾರಲ್ಲ ಈಗ ಮನೆ ಅಂದರೆ ಮನೆ ಕನ್ಸ್ಟ್ರಕ್ಷನ್ ಆದಮೇಲೆ ಸುತ್ತಲೂ ಬಟ್ಟೆ ಒಗಿಲಿಕ್ಕೆ ಒಂದು ಸಣ್ಣ ಚಿಕ್ಕದು ತಂದು ಬಿಡ್ತಾರಲ್ಲ ತಂದು ಬಿಡ್ತಾರೆ ಲೇಬರ್ಸ್ ಓಡಾಡೋಕ್ಕೆ ಹಾಂ ಹಿಂಗೆ ಸುತ್ತ ಓಡಾಡಲಿಕ್ಕೆ ಆ ಥರ ಓಕೆ ಇಲ್ಲಿ ಲೇಬರ್ ಸೆಂಟ್ರಿ ಇಲ್ಲ ಇಲ್ಲಿ ಹಾಂ ಲೇಬರ್ಸ್ ಇಲ್ಲ ಇದು ರಾಜರದ ಇದು ಓಕೆ ಇದು ರಾಜನ ಮನೆಯ ಅರಮನೆಯ ಹಾಲ್ ಇದು ಹಾಲ್ ಇದು ಹಾಂ ಸ್ನೇಹಿತರೆ ನೋಡಿ ವಿಜಯನಗರ ಕಾಲದ ಅರಮನೆಯ ಒಂದು ಮಾದರಿ ಇದು ಪೂರ್ತಿ ರೂಮ್ ಇಂಥದ್ದೆ ಅಂತ ಹಿಂದ್ ಕಡೆ ಇತ್ತ ಕಡೆ ಇತ್ತು ಅಂತ ಹೇಳಲಿಕ್ಕಾಗಲ್ಲ ಸರ್ ಯಾಕಂದರೆ ಇಲ್ಲೆಲ್ಲ ವುಡನ್ ಕನ್ಸ್ಟ್ರಕ್ಷನ್ ಇತ್ತು ಇದ್ರ ಮೇಲ್ಗಡೆ ಮೇಲ್ಭಾಗದಲ್ಲಿ ಸೊ ಒಂಥರ ಪಾರ್ಟಿಷನ್ ಪಾರ್ಟಿಷನ್ ಇರುತ್ತೆ ಆ ವುಡನ್ ಕನ್ಸ್ಟ್ರಕ್ಷನ್ ಎಲ್ಲೆಲ್ಲಿ ಇತ್ತು ಅದ್ರ ಬೇಸ್ ನಮಗೆ ಸಿಗಲ್ಲ ಹಾಂ ಕಲ್ಲಿಂದಾದರೆ ನಮಗೆ ಆ ಬೇಸ್ ಸಿಕ್ಬಿಡುತ್ತೆ ಬಹುಬೇಗ ಉದಾಹರಣೆಗೆ ಇವೆಲ್ಲ ರೂಮ್ಗಳೇ ಇರಬೇಕು ಹೌದು ಇವೆಲ್ಲ ಪಾರ್ಟಿಷನ್ಸ್ ಎಲ್ಲ ಇರುತ್ತೆ ಅಂದರೆ ಇದು ವಾಸಕ್ಕೆ ಮಾತ್ರ ಮಾಡ್ಕೊಂಡಿದ್ದು ನೋಡಿ ಶೌಚಾಲಯ ಅಲ್ಲಿದೆ ಅದು ಆವರಣ ಅಂದರೆ ಅರಮನೆ ಆವರಣದ ಒಂದು ಕಟ್ಟಡ ಇದು ಒಂದು ಜಸ್ಟ್ ಇದು ಒಂದು ಕಟ್ಟಡ ಮಾತ್ರ ಇದೆ ಅರಮನೆ ಆವರಣದ್ರೆ ಒಂದು ಕಟ್ಟಡ ಇದು ಓಕೆ ನೆಕ್ಸ್ಟ್ ಇಲಾಖೆ ಹಾಕಿರೋ ಕಾರ್ಯ ಅಲ್ಲ ಇದು ಇಲ್ಲ ಸರ್ ಇದು ಹರಿಯರ್ ಅವಾಗ ಹಾಕ್ಕೊಂಡಿದ್ದು ಇದು ಆಮೇಲೆ ಮೇಲೆ ಹಾಕಿದ್ದಾರೆ ನಮ್ಮ ಇಲಾಖೆಯವರು ಯಾಕಂದ್ರೆ ಇದು ಚಿಕ್ಕ ಚಿಕ್ಕ ಕಲ್ಲುಗಳು ಎದ್ದು ಮಳೆ ನೀರು ಕೆಳಗಡೆ ಹೋಗುತ್ತೆ ಅಂತೇಳಿ ಮತ್ತೆ ಗಾರೆಯಿಂದ ಪಾಸ್ ಮಾಡ್ಕೊಂಡಿದ್ದಾರೆ ಮ್ಯಾಚ್ ಮಾಡಿದ್ದಾರೆ ಅದೇ ಸುತ್ತ ಫುಲ್ ಎತ್ತರದ ಗೋಡೆ ಹೌದು ಎತ್ತರವಾದ ಗೋಡೆಗಳು ನೋಡಿ ಅಲ್ಲಿ ಕಲ್ಲಿನ ಕಾಲುವೆ ಅಲ್ಲಿಂದ ಕಂಟಿನ್ಯೂಷನ್ ಆಗುತ್ತೆ ಕಂಟಿನ್ಯೂಷನ್ ಆಗಿ ಇಲ್ಲಿ ಹೋಗಿ ಹಿಂದ್ಗಡೆ ಒಂದು ನೀರು ಸ್ಟೋರ್ ಮಾಡ್ಲಿಕ್ಕೆ ಒಂದು ಟ್ಯಾಂಕು ಇಟ್ಕೊಂಡಿದ್ದಾರೆ ನೀರಿನ ಬಾವಿ ತರ ಸರ್ ಒಟ್ಟು ಸರ್ ನೋಡಿ ಈ ಕೋಟೆ ಗೋಡೆ ಏನ್ ಕಾಣ್ತಾ ಇದೆಯಲ್ಲ ಹೌದು ಮಸೀದಿ ಮುಂದೆ ಈ ಕಡೆಗೆ ಹೌದು ಆ ಕೋಟೆ ಗೋಡೆಯ ಒಳಗಡೆಯಿಂದ ಈ ಕೋಟೆ ಗೋಡೆ ಒಳಗಡೆವರೆಗೂ ಒಂದು ಅರಮನೆ ಒಂದು ಸಮುಚ್ಚಯ ಅರಮನೆ ಒಂದು ಸಂಕೀರ್ಣ ಸಂಕೀರ್ಣ ಸೊ ನಾವು ನಿಂತಿರೋದವನ್ನ ಪ್ರೈವೇಟ್ ಪ್ರೈವೇಟ್ ಒಂದು ಕಟ್ಟಡ ಖಾಸಗಿ ಕಟ್ಟಡ ಇರಬಹುದು ಕಟ್ಟಡ ಸೊ ಇವೆಲ್ಲ ಸರ್ ಈ ರೂಮ್ಸ್ಗಳ ಇವೆಲ್ಲ ಅರಮನೆಗೆ ಸಂಬಂಧಿಸಿದ ಒಂದು ಬೇರೆ ಬೇರೆ ಒಂದು ಕೊಠಡಿಗಳು ಇರಬಹುದು ಅಂತ ಊಹೆ ಮಾಡ್ಕೋಬೋದು ಸರ್ ಯಾಕಂದ್ರೆ ಅದರಲ್ಲಿ ನಮಗೆ ಕುರುಹುಗಳು ಏನು ಸಿಗೋದಿಲ್ಲ ಸರ್ ಅಂದರೆ ಫೌಂಡೇಶನ್ಸ್ ಏನು ಸಿಗೋದಿಲ್ಲ ಕಟ್ಟಡದ ಗೋಡೆಗಳು ಮಧ್ಯದ ಗೋಡೆಗಳು ಮಾತ್ರ ಸಿಗುತ್ತೆ ಮೀಟಿಂಗ್ ಹಾಲ್ ಅದು ಒಂದು ಕಟ್ಟಡ ಅದು ಒಂದು ಸಿಗುತ್ತೆ ನಮಗೆ ಇದೊಂದು ಫೌಂಡೇಶನ್ ಸಿಗುತ್ತೆ ಅಲ್ಲೊಂದು ಒಂದು ನಾಲ್ಕೈದು ಫೌಂಡೇಶನ್ ಸಿಗುತ್ತೆ ಸರ್ ಅದು ಬಿಟ್ಟರೆ ಇನ್ನು ಮಿಕ್ಕಿದ ಒಂದು ಗೋಡೆಗಳು ಒಂದು ಇದನ್ನ ಫೌಂಡೇಶನ್ಸ್ ಮಾತ್ರ ಸಿಗುತ್ತೆ ಓಕೆ ಅಂದ್ರೆ ಸರ್ ಇದು ಕಂಪ್ಲೀಟ್ ಇದ್ದಾಗ ಪೂರ್ತಿ ಸುಸಜ್ಜಿತವಾಗಿದ್ದಾಗ ಒಂದ್ಸಲ ಯಾರನ್ನ ಒಬ್ಬ ಒಳಗಡೆ ಬಂದ್ಬಿಟ್ರೆ ಹೊಸಬ ಗೊತ್ತಿಲ್ಲದೆ ಅವ್ನು ಎಲ್ಲಿ ಹೋಗ್ಬೇಕು ಎಲ್ಲಿ ಬರ್ಬೇಕು ಗೊತ್ತಾಗಲ್ಲ ಗೊತ್ತಾಗಲ್ಲ ಪೂರ್ತಿ ಕನ್ಫ್ಯೂಸ್ ಆಗ್ಬಿಡುತ್ತೆ ಅದೇ ಕರ್ಮನೆ ಅಂತ ಒಬ್ಬ ಇದಿರ್ಬೇಕು ಅಂತ ಒಬ್ಬ ಈ ತರ ದಾಳಿಕೋರ್ ಬಂದ್ರು ಭಯಂಕರ ಕನ್ಫ್ಯೂಷನ್ ಹೌದು ಓಕೆ ಈ ಅರಮನೆಗೆ ಸುರಂಗ ಇತ್ಯಾದಿ ಎಸ್ಕೇಪ್ ರೂಟ್ಸ್ ಇಲ್ಲೊಂದು ಎಸ್ಕೇಪ್ ಗೇಟ್ ಇದೆ ಬಟ್ ಅದಕ್ಕೆ ಹೇಗೆ ಹೋಗ್ತಿದ್ರು ಅನ್ನೋದು ನಮಗೆ ಗೋಡೆ ಮಧ್ಯದಲ್ಲಿ ಗೋಡೆ ಬಂದಿರೋದ್ರ ನಮಗೆ ಕನ್ಫ್ಯೂಸ್ ಆಗುತ್ತೆ ಬಟ್ ಒಂದು ಕೋಟೆ ಹೊರಗಡೆ ಹೋಗ್ಲಿಕ್ಕೆ ಒಂದು ಚಿಕ್ಕ ಮಾರ್ಗವನ್ನು ಸಹ ಬಳಸಿದ್ದಾರೆ ಅಂದರೆ ಯಾರಾದರೂ ಅರಮನೆಯಲ್ಲಿ ದಾಳಿ ಆದಾಗ ಅದು ಒಂದು ಎಸ್ಕೇಪ್ ಆಗಲಿಕ್ಕೆ ಎಸ್ಕೇಪ್ ಗೇಟ್ ಅಂತಲೂ ಬಳಕೆ ಮಾಡ್ತಾರೆ ಸರ್ ಇನ್ನೊಂದು ಆಗಿನ ಕಾಲಕ್ಕೆ ವಿಜಯನಗರ ಅರಸರತ್ತಳಲ್ಲ ರಾಜ ಪರಿವಾರದವ್ರು ಅಂತೇಳಿ ಏನಿರ್ತಾರೆ ಅದು ರಾಜ ಪರಿವಾರದವರನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಿರೋದಿಲ್ಲ ಸರ್ ರಹಸ್ಯ ಮಾರ್ಗಗಳು ಇದ್ದೇ ಇರುತ್ತೆ ಈಗ ನೋಡಿ ನಾವು ಕಿತ್ತೂರು ಚೆನ್ನಮ್ಮ ಅವ್ರ ಕೋಟೆಯನ್ನು ನೋಡಿದಾಗ ಅಲ್ಲೊಂದು ಕೂಡ ರಹಸ್ಯ ಮಾರ್ಗ ಇತ್ತು ಮತ್ತು ಅದು ಈ ರಾಜ ಮತ್ತು ಆ ರಾಜನ ಬಿಟ್ಟು ಭಾಳ ಆಪ್ತರು ಅಂದರೆ ಭಾಳ ಅಲ್ಲಿ ಇರ್ತಕ್ಕಂಥ ಭಾಳ ವರ್ಷದಿಂದ ಹಳೆ ಮಂತ್ರಿ ಇದ್ದ ಅಂದರೆ ಮಂತ್ರಿಗೆ ಭಾಳ ಮಂತ್ರಿಗೆ ಮಾತ್ರ ಗೊತ್ತಿರುತ್ತೆ ಈಗ ನಾವು ಅದನ್ನು ಇದರಲ್ಲಿ ನೋಡಿ ಸರ್ ಯಾವುದು ಒಂದು ಬಾಹುಬಲಿ ಫಿಲ್ಮ್ನಲ್ಲಿ ಕೂಡ ತೊಗೊಂಡಿದ್ದಾರೆ ನೋಡಿ ಕೊನೆಯ ಸೀನಲ್ಲಿ ಅಲ್ಲಿ ಇದಾಗುವಾಗ ಎಸ್ಕೇಪ್ ಮತ್ತು ಅದು ಹಿಂತಲ್ಲೇ ಇರ್ತೈತೆ ನಿರ್ದಿಷ್ಟವಾಗಿಯೂ ಕೂಡ ನಮ್ಗೆ ಊಹೆ ಮಾಡೋಕ್ಕೆ ಕೂಡ ಆಗೋದಿಲ್ಲ
ಸರ್ ಈಗ ನೆಕ್ಸ್ಟ್ ಎಸ್ಕೇಪ್ ಗೇಟ್ ಒಂದು ಪ್ರವೇಶ ದ್ವಾರ ಇದೆ ಆ ದ್ವಾರ ನಾನು ನಿಮಗೆ ತೋರಿಸ್ತೇನೆ ಆ ದ್ವಾರ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಟಂಕಶಾಲೆಗೆ ಪ್ರವೇಶ ಮಾಡೋಣ ನೋಟ್ ಪ್ರಿಂಟ್ ಮಾಡಕ ಹೋಗೋಣ ಎಸ್ ಅಲ್ಲಿ ನಿಮಗೆ ಏನಾದ್ರೂ ಚಿನ್ನ ಬೆಳ್ಳಿ ಸಿಕ್ಕಿದೆಯಾ ನೀವು ತೋಡ್ಬೇಕು ನಾ ತೋಡ್ಬೇಕಾದ್ರೆ ಸಿಕ್ಕಿಲ್ಲ ಬಟ್ ಆ ಟೈಮಲ್ಲಿ ಸಿಕ್ಕಿದ್ದಾವೆ ಸಿಕ್ಕಿದೆ ಹೌದು ಇತ್ತೀಚೆಗೆ ಒಂದು 10 ವರ್ಷದ ಕೆಳಗಡೆನೂ ವಿಜಯ ವಿಠಲ ದೇವಸ್ಥಾನದ ಹತ್ರ ಒಂದು ಹೊಸ ಒಂದು ಟಿಕೆಟ್ ಕೌಂಟರ್ ಮಾಡ್ತಾ ಇದ್ರು ಗೋಪುರ ಪಕ್ಕದಲ್ಲೇ ಒಂದು 2 ಅಡಿ ಒಂದು 8 ಒಂದು 5 ಅಡಿ ತೋಡಿದ್ರು ಅಲ್ಲಿ ಕೆಲವೊಂದು ಕಾಯಿನ್ಸ್ ಎಲ್ಲ ಸಿಕ್ಕು ಗೋಲ್ಡ್ ಗೋಲ್ಡ್ ಕಾಯಿನ್ಸ್ ಎಲ್ಲ ಸಿಕ್ಕು ಅದನ್ನು ಮತ್ತೆ ಲ್ಯಾಬಿಗೆ ಕಳಿಸಿದ್ದಾರೆ ಲ್ಯಾಬಿಗೆ ಕಳಿಸಿ ಮತ್ತೆ ಯಾಕಂದ್ರೆ ಕೇಂದ್ರ ಕಚೇರಿ ಡೆಲ್ಲಿಯಲ್ಲಿ ಇದೆ ಅಲ್ಲ ಆ ಪ್ರೋಗ್ರೆಸ್ ಹಂತದಲ್ಲಿ ಇದಾವೆ ಅವೆಲ್ಲ ಸರ್ ಇಲ್ಲಿಗೆ ಅದನ್ನು ಕಂಕ್ಲೂಸ್ ಸರ್ ಅವೇನು ಸರ್ ಮೆಟ್ಲಲ್ಲಿ ಅದು ಬೆಂಡ ಬೆಟ್ಟ ಇದೆ ಆ ಬೆಟ್ಟದ ಒಂದು ಕಲ್ಲು ಅಲ್ಲಿ ಒಳಗಡೆ ಬಂದಿದೆ ಅಲ್ಲಿ ಒಂದು ಹಂಗೆ ಒಂದು ಕೋಟೆ ಗೋಡೆ ರಕ್ಷಣೆಗೆ ಮಾಡ್ಕೊಂಡಿರೋದು ಕೆಲವು ಕಲ್ಲುಗಳನ್ನ ಅಲ್ಲೇ ಕಟ್ ಮಾಡ್ಕೊಂಡಿದ್ದಾರೆ ಕೋಟೆ ಕಟ್ಟಲಿಕ್ಕೆ ಹೌದು ತುಂಬ ದೊಡ್ಡದಿದೆ ಇಲ್ಲಿ ನಮಗೆ ಆ ಫೀಲ್ ಯಾಕೆ ಬರ್ತಾನಲ್ಲ ಒನ್ಲಿ ತಳಪಾಯ ಮಾತ್ರ ಇದೆ ಅದು ಕಂಪ್ಲೀಟ್ ಆಗಿ ಇದೆ ಏನಾದರೂ ಇದು ಒಂದು ಅರಮನೆ ಇದ್ದಿದ್ರು ವಿಜಯನಗರ ಹೆಂಗೆ ಅವರು ರಾಯಲ್ ಲೈಫ್ ಇತ್ತು ಇದೆ ಅವ್ರು ಬದುಕ್ತಿದ್ರು ಅಂತಕ್ಕಂಥದ್ದನ್ನು ಜೀವನ ಕಟ್ಟಿಕೊಡ್ಬೋದು ಸರ್ ಅಥವಾ ಇದನ್ನ ಯಾರಾದರೂ ಒಂದು 3D ಇಮೇಜ್ ಮಾಡ್ಬೇಕು ಸರ್ ಇದು ಎಷ್ಟು ತಳಪಾಯ ಇದು ಫೋಟೋ ತಕ್ಕೊಂಡು ಅದ್ರ ಮೇಲೆ ಆ್ಯಕ್ಚುಲಿ ವಾಲ್ ಕಟ್ಟಿದ್ರೆ ಹೇಗಿರುತ್ತೆ ಈಗ ಅಲ್ಲಿ ತೋರಿಸ್ತೀನಿ ಒಂದು ಬುಕ್ ಇದೆ ಜಾನ್ ಅಂಡ್ ಜಾರ್ಜ್ ಅಂತೇಳಿ ಅವರು ರಿಸರ್ಚ್ ಮಾಡಿದ್ದಾರೆ ಈ ಸ್ಥಳವನ್ನ ಅಂದ್ರೆ ಹೆಚ್ಚಾಗಿ ರಾಜ ಇದ್ದಂತ ಸ್ಥಳದಲ್ಲಿ ಅವನ ಫೌಂಡೇಶನ್ಸ್ ಅವ್ನ ದರ್ಬಾರ್ ನಡೆಸಿರ್ತಕ್ಕಂಥ ಪ್ಲೇಸ್ಗಳು ಒಂದು 3D ಇಮೇಜ್ ಮಾಡಿ ಪಿಲ್ಲರ್ ಇದ್ರೆ ಎಷ್ಟು ಲುಕ್ ಸಿಗ್ತಾ ಇತ್ತು ಅಂತೇಳಿ ಅದೊಂದು ಹಂಪಿ ಬುಕ್ ಇದೆ ಸರ್ ಆ ಬುಕ್ ಅಲ್ಲಿ ಎಲ್ಲ ಮೆನ್ಷನ್ ಮಾಡಿ ತೋರಿಸಿದ್ದಾರೆ ಸರ್ ಅದರ ಜೊತೆಗೆ ಕಾಲುವೆ ಇಲ್ಲಿಂದ ಬಂತು ಸರ್ ಈ ಕಾಲುವೆ ಮತ್ತೆ ಇದು ಅಂಡರ್ಗ್ರೌಂಡ್ ಅಲ್ಲೇ ಹೋಗುತ್ತೆ ನೆಲ ಕೆಳಗಡೆ ಕಾಲುವೆ ಕಾಲುವೆ ಹೋಗಿ ಅಲ್ಲಿ ನಂದಿ ಮುಖದ ಬಾಯಿ ಮಾಡಿದ್ದಾರೆ ಬಾಯಿ ಅದು ನಂದಿ ಮುಖದಲ್ಲಿ ನೀರು ಬರೋದು ಅದು ಹೌದು ನೀರು ಬೀಳುತ್ತೆ ಅಂದರೆ ಇದು ಸಮುದಾಯಕ್ಕೆ ಈ ಒಂದು ಸಂಕೀರ್ಣಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಬಳಕೆಗೆ ಮಾತ್ರ ಇಲ್ಲಿ ಸ್ಟೋರ್ ಮಾಡ್ಕೊಡೋರು ಅಂತೇಳಿ ಮತ್ತು ಅವ್ರ ಎಸ್ಥೆಟಿಕ್ಸ್ ನೋಡಿ ಇದನ್ನ ಸುಮ್ಮನೆ ಹೋಗಿ ಕಲ್ತರ ಬಿಟ್ಬಿಡ್ಬೋದಿತ್ತು ಹೌದು ಅದಕ್ಕೊಂದು ಯಾವುದೋ ಒಂದು ಬಸವಣ್ಣ ಮಾಡಿದ್ದಾರೆ ನೋಡಿ ಬಸವಣ್ಣ ಮಾಡಿದ್ದಾರೆ ನಂದಿ ಕಿಂಗ್ ಈಸ್ ಆಲ್ವೇಸ್ ಕಿಂಗ್ ಎಸ್ ಕಿಂಗ್ ಲೈಫ್ಸ್ ನೆಕ್ಸ್ಟು ಈ ಕಟ್ಟಡದ ಆ ಕಡೆ ಭಾಗದಲ್ಲಿ ಒಂದು ನಮಗೆ ಪ್ರವೇಶ ದ್ವಾರ ಎಸ್ಕೇಪ್ ಗೇಟ್ ಅಂತಲೂ ಕರೀತಾರೆ ಕೆಲವರು ಯಾಕಂದ್ರೆ ಕೋಟೆಗೆ ಹೊಂದ್ಕೊಂಡಿದೆ ದ್ವಾರ ನೋಡಿ ಅಲ್ಲಿದೆ ಓಹೋ ಅದು ಸೀಕ್ರೆಟ್ ರೂಟು ಅಂತ ಹೇಳ್ತಾರೆ ಮೋಸ್ಟ್ಲಿ ಇದಕ್ಕೆ ಪ್ರವೇಶ ದ್ವಾರ ಆ ಕಡೆ ಇತ್ತು ಈ ಕಡೆ ಇತ್ತು ನಮಗೆ ಪ್ರವೇಶ ಇದಕ್ಕೆ ಸಿಗೋದಿಲ್ಲ ಬಟ್ ಅಲ್ಲೊಂದು ಗೇಟ್ವೇ ಇದೆ ಚಿಕ್ಕದು ಈ ಎಸ್ಕೇಪ್ ಗೇಟ್ ಮುಖಾಂತರ ಹೋದರೆ ನಾವು ಮಿಂಟ್ ಏರಿಯಾ ಕಡೆ ಪ್ರಯಾಣ ಬಳಸ್ತೀವಿ ಸರ್ ಓಹೋ ಅಥವಾ ಈ ಅರಮನೆಗೂ ಮತ್ತು ನೋಟ್ ಪೇಂಟಿಂಗ್ ಮಾಡೋ ಜಾಗಕ್ಕೂ ಓಡೋಕ್ಕೆ ಸಣ್ಣ ಮಾರ್ಗನೂ ಇರ್ಬೋದು ಓಕೆ ಅದ್ರ ಮೇಲೆ ಏನು ಬರೆದವ್ರಲ್ಲ ಯಾರು ಸರ್ ರೀಸೆಂಟಾಗಿ ಬರೆದಿಲ್ಲ ಅಕ್ಕಲ ಮೇಲೆ ಕೆತ್ತವರಲ್ಲ ಅದನ್ನು ಕೆತ್ತನೆ ಮಾಡಿದ್ದಾರೆ ಸರ್ ಅದೊಂದು ಏನು ಕಲಾಕೃತಿಯನ್ನು ತೋರಿಸಿದ್ದಾರೆ ಬಟ್ ಅದು ಸ್ಪಷ್ಟವಾಗಿಲ್ಲ ಸರ್ ಓಕೆ ಎರಡೂ ಬದಿಯಲ್ಲಿದೆ ಉಬ್ಬು ಶಿಲ್ಪಕಲೆ ಸರ್ ಅವು ಇವರು ಸರ್ ಈಗ ಉದಾಹರಣೆಗೆ ಬಿಜಾಪುರದ ಗೋಲ್ಗುಂಬ ಸುತ್ತ ಎಲ್ಲ ಇದು ಮಾಡ್ಕೊಂಡು ಕಂದಕ ಮಾಡ್ಕೊಂಡಿದ್ದಾರೆ ಆ ಥರ ಕಂದಕ ಮಾಡ್ಕೊಂಡಿಲ್ಲ ಇಲ್ಲ ಇಲ್ಲ ಆ ಥರ ಇಲ್ಲ ಏನು ಧೈರ್ಯ ಸರ್ ಇವರಿಗೆ ಆ್ಯಕ್ಚುಲಿ ಇದು ಅರಮನೆ ಸುತ್ತ ರಾಜರ ಸುತ್ತ ಕಂದಕ ಮಾಡ್ಕೊಂಡು ನೀರು ಬಿಟ್ಕೋತಾರಲ್ಲ ಇಲ್ಲಿ ಆ ಥರ ಸಿಗಲ್ಲ ಸರ್ ನ್ಯಾಚುರಲಿ ಪ್ರೊಟೆಕ್ಟ್ ಆದಂತಹ ಇದೆ ಸರ್ ಅವರು ತುಂಗಭದ್ರಾ ನದಿಯನ್ನ ಇದೆ ಆ ಜಲದುರ್ಗ ಇರ್ಬೇಕಾದ್ರೆ ಯಾಕಂದ್ರೆ ಅದು ಇವಾಗ ಬೇಸಿಗೆ ಸಂದರ್ಭದ್ದು ಈಗ ಮಳೆಗಾಲ ಕಡಿಮೆ ಬಟ್ ಹಿಂದಿನ ಕಾಲದಲ್ಲಿ ಮಳೆಗಾಲ ಭಾಳಷ್ಟು ಇರ್ತಿತ್ತಲ್ಲ ಯಾವತ್ತು ತುಂಗಭದ್ರಾ ನದಿ ರಭಸವಾಗಿ ಇರ್ತಕ್ಕಂಥ ನದಿಗಳು ಅವೆಲ್ಲ ಅದೇ ಒಂದು ಸುತ್ತಲೂ ಅವ್ರ ಕಂದಕ ಥರ ವರ್ಕ್ ಮಾಡ್ತಾ ಇತ್ತು ಸರ್ ಸ್ನೇಹಿತರೆ ಹಂಪಿಯ ಬಗ್ಗೆ ನಮ್ಮ ಹೆಮ್ಮೆಯ ಹಂಪಿ ಅಂತ ಹೇಳಿ ನಮ್ಮ ನಾಗರಾಜ್ ಕಾಪ್ಸಿ ಅವರು ಒಂದು ಒಳ್ಳೆ ಪುಸ್ತಕ ಮಾಡಿದ್ದಾರೆ ತಗೊಳ್ಳಿ ಹಾಗೆ ನಮ್ಮ ನಾಗರಾಜ್ ಕಾಪ್ಸಿ ಅವರದೊಂದು ನಮ್ಮ ಕರ್ನಾಟಕ ಅಂತ ಹೇಳಿ ಯೂಟ್ಯೂಬ್ ವಾಹಿನಿ ದಯಮಾಡಿ ಎಲ್ಲರೂ ಹೋಗಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ